ಸರ್, ಖಿನ್ನತೆ ಅನ್ನುವಂಥದ್ದು ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಏಜ್ ಗ್ರೂಪಿಗೆ ಕಾಡುವಂಥದ್ದು ಅಂತ ಉಂಟಾ? ಯಾರಿಗೆ ಕಾಡ್ತದೆ ಖಿನ್ನತೆ? ಖಿನ್ನತೆ ಎಲ್ಲ ವಯಸ್ಸಿನವರಿಗೂ ಕೂಡ ಕಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ ಮುದಿ ವಯಸ್ಸಿನವರಿಗೂ ಕೂಡ ಖಿನ್ನತೆ ನಮ್ಮನ್ನು ಕಾಡ್ಬೋದು. ಎಲ್ರಿಗೂ ಎಲ್ರಿಗೂ ಕಾಡ್ಬೋದು. ಹಾಗಾದ್ರೆ ಈಗ ಮಕ್ಕಳಿಗೆ ಯಾವ ರೀತಿಯ ಖಿನ್ನತೆ ಇರ್ತದೆ ಅಂದರೆ ನಮ್ಗೆ ಗೊತ್ತಿಲ್ಲ, ಮಕ್ಕಳ ಮನಸ್ಥಿತಿಯಲ್ಲಿ ಯಾವುದು ಖಿನ್ನತೆ, ಅವರ ಬೇಸರದ ಕಾರಣಗಳು ಏನೆಲ್ಲ ಇರ್ತದೆ? ಈಗ ಸಣ್ಣ ಮಕ್ಕಳಲ್ಲಿ ನೀವು ಖಿನ್ನತೆಯನ್ನು ಹೇಗೆ ಗುರುತಿಸ್ತೀರಿ ಅಂತ ಹೇಳಿದ್ರೆ, ದೊಡ್ಡವರ ಹಾಗೆ ಅವರು ಇಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನನಗೆ ಬೇಸರ ಆಗಿದೆ, ಬೇಜಾರಾಗಿದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವರಲ್ಲಿ ನೀವು ಹೆಚ್ಚಾಗಿ ಬಿಹೇವಿಯರಲ್ ಚೇಂಜಸ್ ನೋಡ್ತೀರಿ, ಅವರ ವರ್ತನೆಯಲ್ಲಿ ಬದಲಾವಣೆ. ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ಸಿಟ್ಟು ಮಾಡ್ತಾರೆ, ಎಲ್ಲದರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಿ ಆಟ ಆಡ್ತಿದ್ರು, ಮಿಂಗ್ಲಾಗ್ತಿದ್ರು, ಇತ್ತೀಚೆಗೆ ಮಿಂಗ್ಲಾಗ್ತಾ ಇಲ್ಲ. ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ, ಯಾವಾಗಲೂ ಗ್ಲೋಮಿ ಇರ್ತಾರೆ, ಯಾರ ಹತ್ರ ಮಾತಾಡಲಿಕ್ಕೆ ಮನಸ್ಸಿರೋದಿಲ್ಲ. ಇದೆಲ್ಲ ನೀವು ಸಣ್ಣ ಮಕ್ಕಳಲ್ಲಿ ನೋಡ್ತೀರಿ. ಅವರಲ್ಲಿ ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಜಾಸ್ತಿ ಅವರ ಬಿಹೇವಿಯರ್ ಅಲ್ಲಿ ಬದಲಾವಣೆ ನೋಡ್ತೀರಿ. ಅದು ಓದಿನಲ್ಲಿ ಹಿಂದೆ ಬೀಳ್ತಾರೆ, ಅದೆಲ್ಲ ಖಿನ್ನತೆಯ ಒಂದು ಹಂತದ ಲಕ್ಷಣಗಳು ಅವರು ತೋರಿಸ್ತಾ ಇದ್ದಾರೆ ಮಕ್ಕಳಲ್ಲಿ.